Mark 1A Hydraulics. ಮಾಸಿ ಸ್ಮಾರ್ಟ್ ಹೈಡ್ರೋಲಿಕ್ಸ್ ಮಣ್ಣಿನಲ್ಲಿರುವ ಸೂಕ್ಷ್ಮ ಬದಲಾವಣೆಯನ್ನು ತಿಳಿದುಕೊಳ್ಳುತ್ತದೆ ಮತ್ತು ಅತ್ಯಂತ ಕಡಿಮೆ ಲೋಡ್ ಟ್ರ್ಯಾಕ್ಟರ್ ಮೇಲೆ ನೀಡುತ್ತಾ ಉತ್ತಮವಾಗಿ ಮತ್ತು ಸರಳವಾಗಿ ಭೂಮಿಯನ್ನು ಉಳುಮೆ ಮಾಡುತ್ತಾ ಉಪಕರಣ ನಿಯಂತ್ರಿಸುತ್ತದೆ. ಹೊಲದಲ್ಲಿ ಓಡುವ ಸಮಯದಲ್ಲಿ ಕಂಟ್ರೋಲ್ ವಾಲ್ ನ್ಯೂಟ್ರಲ್ ಪೊಸಿಷನ್ನಲ್ಲಿ ಇರುತ್ತದೆ. ಈ ಕಾರಣದಿಂದ ಟ್ರ್ಯಾಕ್ಟರ್ ಅತ್ಯಂತ ಕಡಿಮೆ ಪವರ್ ಉಪಯೋಗಿಸುತ್ತದೆ. ಹೈಡ್ರೋಲಿಕ್ ಆಯಿಲ್ ಕೂಡ ಇದೇ ಕಾರಣದಿಂದ ಬೇಗ ಬಿಸಿಯಾಗುವುದಿಲ್ಲ ಮತ್ತು ಆಯಿಲ್ ಅನ್ನು ಬಹಳಷ್ಟು ಸಮಯದವರೆಗೆ ಉಪಯೋಗಿಸಬಹುದು. ಮೂರು ಪಾಯಿಂಟ್ ಲಿಂಕೇಜ್ ಮಾದರಿಯನ್ನು ಉತ್ತಮ ರೀತಿಯಲ್ಲಿ ಉಪಕರಣದ ಭಾರವನ್ನು ಹಿಂದಿನ ಗಾಲಿಯ ಮೇಲೆ ಸಮವಾಗಿರಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಗಾಲಿಯನ್ನು ಜಾರಲು ಬಿಡುವುದಿಲ್ಲ ಮತ್ತು ಇದರಿಂದ ಉತ್ಪಾದನೆ ಹೆಚ್ಚುತ್ತದೆ. ಎಣ್ಣೆಯಲ್ಲಿ ಸಂಪೂರ್ಣ ಮುಳುಗಿರುವ ಪಂಪ್ನಿಂದ ಸರಳ ಕಾರ್ಯಕ್ಷಮತೆ ಮತ್ತು ಅಧಿಕ ಬಾಳಿಕೆ. ಮೈಕ್ರೋಡ್ರಾಫ್ಟ್ ಸೆಟ್ಟಿಂಗ್ ವ್ಯವಸ್ಥೆಯಿಂದ ಚಾಲಕನಿಗೆ ಆಳವನ್ನು ನಿಯಂತ್ರಿಸಲು ಸಹಾಯಕವಾಗುತ್ತದೆ. ಕಂಟ್ರೋಲ್ ಬೀಮ್ನ ಸಹಾಯದಿಂದ ಬಹಳಷ್ಟು ಉಪಕರಣಗಳನ್ನು ಕೆಲಸಗಳಲ್ಲಿ ಬಳಸಿಕೊಳ್ಳಲು ಸಹಾಯಕವಾಗುತ್ತದೆ. ಮೇಲಿನ ರಂಧ್ರ ಕಡಿಮೆ ತೂಕದ ಡ್ರಾಫ್ಟ್ ಇಂಪ್ಲಿಮೆಂಟ್ ಅಥವಾ 4-6 ಇಂಚಿನವರೆಗಿನ ಕಡಿಮೆ ಆಳದಲ್ಲಿ ಉಳುಮೆ ಮಾಡಲು ಬಳಸಲಾಗುತ್ತದೆ. ಮಧ್ಯದ ರಂಧ್ರ ಭಾರಿ ಡ್ರಾಫ್ಟ್ ಇಂಪ್ಲಿಮೆಂಟ್ ಅಥವಾ 150-300 ಮಿಲಿಮೀಟರ್ ಅಥವಾ 6-12 ಇಂಚು ಅಥವಾ ಪೊಳ್ಳು ಆಳಗಳಿಗಾಗಿ ನೇತು ಹಾಕಿದ ಉಪಕರಣಗಳಾದ ಮೌಂಟೆಡ್ ನೇಗಿಲು ಅಥವಾ ಡಿಸ್ಕ್ ಹ್ಯಾರೋಗಾಗಿ ಇರುತ್ತದೆ. ಅಲ್ಲದೆ ರಸ್ತೆಯ ಮೇಲೆ ಚಲಿಸುವಾಗ ಉಪಕರಣದ ಎತ್ತರವನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಕೆಳಗಿನ ರಂಧ್ರ ಪವರ್ವೇಟರ್ನಂತಹ ಕಾರ್ಯಗಳಿಗೆ ಬಳಸುತ್ತಾರೆ ಮತ್ತು ಇವುಗಳಲ್ಲಿ ಸೆನ್ಸಿಂಗ್ ಅವಶ್ಯಕತೆ ಇರುವುದಿಲ್ಲ. ಎಂಜಿನ್ ಸ್ಥಗಿತಗೊಳಿಸಿದರೂ ಉಪಕರಣವನ್ನು ಎತ್ತಬಹುದು. ಮ್ಯಾಸಿ ಹೈಡ್ರಾಲಿಕ್ಸ್ನ ಎತ್ತುವ ಶಕ್ತಿ ಮಾಡೆಲ್ನ ಅನುಸಾರವಾಗಿ 1700, 2050 ಮತ್ತು 2300 ಕಿಲೋಗ್ರಾಂ ಇದೆ. ಟ್ರಾನ್ಸ್ಪೋರ್ಟ್ ಲಾಕ್ ವಾಲ್. ಹೊರಗಿನ ಹೈಡ್ರಾಲಿಕ್ಸ್ ಲೋನ ಉಪಯೋಗವನ್ನು ಕೆಳಗಿನ ಲಿಂಕ್ಗೆ ಯಾವುದೇ ಧಕ್ಕೆಯಾಗದಂತೆ ಉಪಯೋಗಿಸಬಹುದು. ಹೈಡ್ರಾಲಿಕ್ ಆಯಿಲ್ ಅನ್ನು ಡೋಸರ್, ಟಿಪ್ಪಿಂಗ್ ಟ್ರಾಲಿಯಂತಹ ಉಪಕರಣಗಳಲ್ಲಿ ಯಾವುದೇ ಅಡಚಣೆಯಾಗದಂತೆ ನಿರಂತರವಾಗಿ ಉಪಯೋಗಿಸಬಹುದು. ಇಂಟಿಗ್ರೇಟೆಡ್ ಕಂಟ್ರೋಲ್ ವಾಲ್. ಕಡಿಮೆ ಪಾರ್ಟ್, ಕಡಿಮೆ ಒಡೆಯುವ ಮತ್ತು ಅಧಿಕ ಬಾಳಿಕೆ. ಸ್ಟೈಲಿಶ್ ಮತ್ತು ಲೀವರ್ಗಳಿಗೆ ತಲುಪಲು ಸುಲಭ. ಸ್ಥಗಿತವಾಗಿರುವ ಟ್ರ್ಯಾಕ್ಟರ್ನಲ್ಲಿ ಉಪಕರಣವನ್ನು ಎತ್ತಲು ಪಿಟಿಒನ ಡ್ರಿಲ್ ಮಾಡಿರುವ ರಂಧ್ರದಲ್ಲಿ ತೆಳ್ಳಗಿನ ರಾಡನ್ನು ಹಾಕಿ ಮತ್ತು ಅಗತ್ಯವಾಗಿರುವ ಎತ್ತರದವರೆಗೂ ಅದನ್ನು ತಿರುಗಿಸಿ. ಹೈಡ್ರಾಲಿಕ್ ಕಂಟ್ರೋಲ್ ಲೀವರ್ನಲ್ಲಿ ಪೊಸಿಷನ್ ಕಂಟ್ರೋಲ್ ಉಪಕರಣವನ್ನು ಹೊಲದಲ್ಲಿ ಸರಿಯಾದ ಎತ್ತರಕ್ಕೆ ಕರೆದೊಯ್ಯಲು ಮತ್ತು ಉಪಕರಣವನ್ನು ಬೀಳಿಸಲು ಮತ್ತು ಎತ್ತಲು ಉಪಯೋಗಿಸಲಾಗುತ್ತದೆ. ಡ್ರಾಫ್ಟ್ ಕಂಟ್ರೋಲ್ ಲೀವರ್ ಮಣ್ಣಿನಲ್ಲಿ ಉಪಕರಣದ ಆಳವನ್ನು ನಿಯಂತ್ರಿಸಲು ಉಪಯೋಗಿಸಲಾಗುತ್ತದೆ. ಲೀವರ್ ಅನ್ನು ಕ್ವಾಡ್ರಂಟ್ನ ಎಷ್ಟು ಕೆಳಗೆ ಇರಿಸಲಾಗುತ್ತದೆಯೋ ಅಷ್ಟು ಅಧಿಕ ಆಳದಲ್ಲಿ ಉಪಕರಣವು ಹೋಗುತ್ತದೆ. ಕ್ವಾಡ್ರಂಟ್ ಪ್ಲೇಟಿನ ಮೇಲಿರುವ ಎರಡು ಬಿಂದುಗಳಲ್ಲಿ ಲೀವರ್ ಅನ್ನು ಇಟ್ಟು ಪ್ರಾರಂಭಿಸಿ. ರೆಸ್ಪಾನ್ಸ್ ಕಂಟ್ರೋಲ್ ಉಪಕರಣ ಬೀಳುವ ವೇಗವನ್ನು ನಿಯಂತ್ರಿಸುತ್ತದೆ. ನಾವು ಯಾವ ರೀತಿಯಾಗಿ ಉಪಕರಣವನ್ನು ಉಪಯೋಗಿಸುತ್ತೇವೆಯೋ ಅದಕ್ಕೆ ಅನುಸಾರವಾಗಿ ಉಪಕರಣವನ್ನು ಬೀಳಿಸುವ ವೇಗವು ಬೇರೆ ಬೇರೆ ಆಗಬಹುದು. ಪೊಸಿಷನ್ ಕಂಟ್ರೋಲ್ ಲಿವರ್ನಿಂದ ಅಧಿಕ ಅಥವಾ ಕಡಿಮೆ ವೇಗದಿಂದ ಇಂಪ್ಲಿಮೆಂಟ್ ಅನ್ನು ಬೀಳಿಸುವ ಪ್ರಕ್ರಿಯೆ ನಿಯಂತ್ರಿತವಾಗುತ್ತದೆ. ಪಂಪ್ ಮತ್ತು ಬೇರೆ ಬೇರೆ ಉಪಕರಣಗಳ ಮೇಲೆ ಯಾವುದೇ ದುಷ್ಪರಿಣಾಮವಾಗದಂತೆ ಭಾರಿ ಉಪಕರಣಗಳನ್ನು ನಿಧಾನವಾಗಿ ಬೀಳಿಸಲಾಗುತ್ತದೆ. ಫಾಸ್ಟ್, ವೇಗವಾಗಿ ಇಂಪ್ಲಿಮೆಂಟ್ ಬೀಳಿಸಲು. ಸ್ಲೋ, ನಿಧಾನವಾಗಿ ಇಂಪ್ಲಿಮೆಂಟ್ ಬೀಳಿಸಲು. ಟ್ರಾನ್ಸ್ಪೋರ್ಟ್ ಲಾಕ್ ವಾಲ್. ಇದು ಸೀಟಿನ ಕೆಳಗೆ ಅಳವಡಿಸಲಾಗಿದೆ. ಹೈಡ್ರಾಲಿಕ್ಸ್ ಲಿಂಕೇಜ್ ಅನ್ನು ಲಾಕ್ ಮಾಡಲು ಪ್ರದಕ್ಷಿಣೆ ದಿಶೆಯಲ್ಲಿ ತಿರುಗಿಸಿ ಮತ್ತು ಹೊರಗಿನ ಹೈಡ್ರಾಲಿಕ್ಸ್ ಅನ್ನು ಬಳಸಿ. ಇದು ಹೊರಗಿನ ಟ್ಯಾಪಿಂಗ್ ಕ್ಷೇತ್ರದ ಕಡೆಗೆ ಆಯಿಲ್ ಅನ್ನು ಹರಿಯ ಬಿಡುತ್ತದೆ ಮತ್ತು ಆಯಿಲ್ ನೇರವಾಗಿ ಪ್ರೇಷಕ ಟ್ರಾಲಿಯ ಕಡೆಗೆ ಹೋಗುತ್ತದೆ. ಅಲ್ಲದೆ ರಸ್ತೆಯ ಮೇಲೆ ಹೋಗುವಾಗ ಮತ್ತು ಟ್ರ್ಯಾಕ್ಟರ್ ಸ್ಥಗಿತವಾಗಿದ್ದಾಗ ಉಪಕರಣವನ್ನು ಎತ್ತಿ ಹಿಡಿಯಲು ಸಹಾಯಕವಾಗುತ್ತದೆ. ಚಾಲಕನ ಬಲಗೈ ಭಾಗದಲ್ಲಿ ಹೊರಗಿನ ಹೈಡ್ರಾಲಿಕ್ನ ಟ್ಯಾಪಿಂಗ್ ಪಾಯಿಂಟ್ ಇದೆ. ಈ ಭಾಗದಲ್ಲಿ ಬಿಟ್ಟರೆ ಬೇರೆ ಯಾವ ಭಾಗದಲ್ಲಿಯೂ ಟ್ಯಾಪಿಂಗ್ ಮಾಡಬಾರದು. ಹೈಡ್ರಾಲಿಕ್ 3 ಲಿಂಕೇಜ್ ಪಾಯಿಂಟ್ ಅನ್ನು ಉಪಯೋಗಿಸಲು ಲಿವರ್ ಅನ್ನು ಅಪ್ರದಕ್ಷಿಣೆ ದಿಶೆಯಲ್ಲಿ ತಿರುಗಿಸಿ. ಲೀವರ್ ಸೆಟ್ಟಿಂಗ್. ರಸ್ತೆಯ ಮೇಲೆ ಹೋಗುವಾಗ ಪಿಸಿ ಲೀವರ್ ಅನ್ನು ಪೂರ್ತಿಯಾಗಿ ಮೇಲೆ ಮತ್ತು ಡಿಸಿ ಲೀವರ್ ಅನ್ನು ಕೆಳಗೆ ಮಾಡಿ. ಸಾಮಾನ್ಯ ಉಳುವಿಕೆ ಮತ್ತು ಬಿತ್ತುವಿಕೆಗೆ ಡಿಸಿ ಲೀವರ್ ಅನ್ನು ಸೆಕ್ಟರ್ ಮಾರ್ಕ್ ಮೇಲೆ ಮತ್ತು ಪಿಸಿ ಲೀವರ್ ಅನ್ನು ಫಾಸ್ಟ್ ರೆಸ್ಪಾನ್ಸ್ ಮಾರ್ಕಿನ ಮೇಲಿಡಿ.
ಪೊಳ್ಳು ಭೂಮಿಯ ಉಳುವಿಕೆಗೆ ಡಿಸಿ ಲಿವರ್ ಅನ್ನು ಸೆಕ್ಟರ್ ಮಾರ್ಕಿನ ಮೇಲೆ ಮತ್ತು ಪಿಸಿ ಲಿವರ್ ಅನ್ನು ಫಾಸ್ಟ್ ರೆಸ್ಪಾನ್ಸ್ ಶ್ರೇಣಿಯ ಮೇಲಿಡಿ. ಸ್ಥಾನ ನಿಯಂತ್ರಣ ಪಿಸಿ ಲಿವರ್ ಅನ್ನು ರೆಸ್ಪಾನ್ಸ್ ಪ್ರತಿಕ್ರಿಯೆಯ ಮೇಲೆ ಮತ್ತು ಡಿಸಿ ಲಿವರ್ ಅನ್ನು ಸೆಕ್ಟರ್ ನಿಶಾನೆಯ ಮೇಲೆ ಅಥವಾ ಅದಕ್ಕಿಂತ ಕೆಳಗಿಡಿ.